ಭ್ರಷ್ಟಾಚಾರ ಕಾಂಗ್ರೆಸ್ ಒಂದೇ ನಾಣ್ಯದ ಎರಡು ಮುಖ ಅನ್ನುವಂತಹ ಸಿಟಿ ರವಿಯವರ ಸ್ಟೇಟ್ಮೆಂಟ್ ಸಚಿವ ಪರಮೇಶ್ವರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಹಿಂದಿನ ಬಿಜೆಪಿ ಸರ್ಕಾರಕ್ಕೆ ಜನ ಚೀ ಥೂ ಅಂತ ಅಂದರು. ಅವರು ತಮ್ಮನ್ನು ತಾವು ವಿಶ್ಲೇಷಣೆ ಮಾಡಿಕೊಳ್ಳೋದು ಒಳ್ಳೆಯದು ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ಭ್ರಷ್ಟಾಚಾರ ಕಾಂಗ್ರೆಸ್ ಒಂದೇ ನಾಣ್ಯದ ಎರಡು ಮುಖ ಅನ್ನುವಂತಹ ಸಿಟಿ ರವಿಯವರ ಹೇಳಿಕೆಗೆ ಸಚಿವ ಪರಮೇಶ್ವರ್ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಹಿಂದಿನ ಬಿಜೆಪಿ ಸರ್ಕಾರಕ್ಕೆ ಜನ ಚೀ ಥೂ ಅಂತ ಅಂದರು. ಅವರು ತಮ್ಮನ್ನು ತಾವು ವಿಶ್ಲೇಷಣೆ ಮಾಡಿಕೊಳ್ಳೋದು ಒಳ್ಳೆಯದು, ಯಾರ್ಯಾರೋ ಏನೇನೋ ಹೇಳ್ತಾರೆ ಅದಕ್ಕೆಲ್ಲ ಉತ್ತರ ಕೊಡೋಕ್ಕೆ ಆಗಲ್ಲ ಅಂತ ನೆಲಮಂಗಲದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿಯವರು ಕೂಡ ಮಾತನಾಡಿದರು. ಸೊ ಭ್ರಷ್ಟಾಚಾರ ಆ್ಯಂಡ್ ಕಾಂಗ್ರೆಸ್ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳಿದರು. ಸಿಟಿ ರವಿಯವರ ಹೇಳಿಕೆಗೆ ಸಚಿವ ಪರಮೇಶ್ವರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಹಿಂದಿನ ಬಿಜೆಪಿ ಸರ್ಕಾರಕ್ಕೆ ಜನ ಉಗಿತಾ ಇದ್ರು, ಛೀ ಥೂ ಅಂತ ಹೇಳಿದರು. ಸೊ ಅವರು ತಮ್ಮನ್ನು ತಾವು ವಿಶ್ಲೇಷಣೆ ಮಾಡಿಕೊಳ್ಳೋದು ಒಳ್ಳೆಯದು, ಅವರು ಯಾವ ರೀತಿಯಾಗಿ ಇತ್ತು ಅಂತೇಳಿ, ಅಂದರೆ ಬಿಜೆಪಿ ಸರ್ಕಾರ ಯಾವ ರೀತಿಯಾಗಿತ್ತು ಅನ್ನೋದನ್ನು ವಿಶ್ಲೇಷಣೆ ಮಾಡಿಕೊಳ್ಳೋದು ಒಳ್ಳೆಯದು, ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂಥೇಳಿ ಅದಕ್ಕೆಲ್ಲ ಉತ್ತರ ಕೊಡೋಕ್ಕೆ ಆಗತ್ತಾ ಅಂಥೇಳಿ ತಿರುಗೇಟನ್ನು ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಮಾಡ್ಕೊಳ್ಳೋದು ಒಳ್ಳೆಯದು. ಕಾಂಗ್ರೆಸ್ಸಿನ ಎರಡು ಮುಖ ಭ್ರಷ್ಟಾಚಾರ ಅದು ಅಂದರೆ ಅವ್ರದ್ದು ಯಾವ ಮುಖ ಆಗಿತ್ತು? ಹಿಂದೆ ಸರ್ಕಾರ ನಡೆಸುವಾಗ ಜನ ಚೀತು ಅಂದ್ರಲ್ಲ, ಅದು ಯಾವುದು? ಅವರು ಸ್ವಲ್ಪ ತಮ್ಮನ್ನು ತಾವು ವಿಶ್ಲೇಷಣೆ ಮಾಡ್ಕೊಳ್ಳೋದು ಒಳ್ಳೆಯದು. ಕಾಂಗ್ರೆಸ್ಸಿನ ಎರಡು ಮುಖ ಭ್ರಷ್ಟಾಚಾರ ಅದು ಅಂದರೆ ಅವ್ರದ್ದು ಯಾವ ಮುಖ ಆಗಿತ್ತು? ಹಿಂದೆ ಸರ್ಕಾರ ನಡೆಸುವಾಗ ಜನ ಚೀತು ಅಂದ್ರಲ್ಲ, ಅದು ಯಾವುದು? ಅವರು ಸ್ವಲ್ಪ ತಮ್ಮನ್ನು ತಾವು ವಿಶ್ಲೇಷಣೆ ಮಾಡ್ಕೊಳ್ಳೋದು ಒಳ್ಳೆಯದು. ಕಾಂಗ್ರೆಸ್ಸಿನ ಎರಡು ಮುಖ ಭ್ರಷ್ಟಾಚಾರ ಅದು ಅಂದರೆ ಅವ್ರದ್ದು ಯಾವ ಮುಖ ಆಗಿತ್ತು? ಹಿಂದೆ ಸರ್ಕಾರ ನಡೆಸುವಾಗ ಜನ ಚೀತು ಅಂದ್ರಲ್ಲ, ಅದು ಯಾವುದು? ಅವರು ಸ್ವಲ್ಪ ತಮ್ಮನ್ನು ತಾವು ವಿಶ್ಲೇಷಣೆ ಮಾಡ್ಕೊಳ್ಳೋದು ಒಳ್ಳೆಯದು. ಕಾಂಗ್ರೆಸ್ಸಿನ ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.